ಯಾವ ಪೆನ್ ಡ್ರೈವ್ ಸುತ್ತಲೂ ಕೂಡ ಈಗಾಗಲೇ ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡದಾದಂತಹ ಚರ್ಚೆ ನಡೀತಾ ಇದೆಯೋ ಬಹಳ ದೊಡ್ಡದಾದಂತಹ ಆಕ್ರೋಶವನ್ನು ವ್ಯಕ್ತವಾಗ್ತಾ ಇದೆಯೋ ಒಂದು ಅಂಶವನ್ನು ಇಲ್ಲಿ ಪಾಯಿಂಟ್ ಔಟ್ ಮಾಡಲೇಬೇಕು ಎಲ್ಲ ರಾಜಕೀಯ ಪಕ್ಷಗಳ ವಿಚಾರದಲ್ಲೂ ಕೂಡ ಎಲ್ಲ ರಾಜಕೀಯ ಪಕ್ಷಗಳೂ ಕೂಡ ಯಾವ ಆರೋಪಿ ವ್ಯಕ್ತಿ ಇದ್ದಾನೆ ಯಾವ ಆರೋಪಿ ಸಂಸದ ಇದಾನೆ ಆ ವಿಚಾರದಲ್ಲಿ ಮಾತ್ರ ಎಲ್ಲ ಪಕ್ಷಗಳೂ ಕೂಡ ಒಂದು ನಿಲುವನ್ನು ಹೇಳಿದ್ದಾರೆ ಇಲ್ಲ ಇಲ್ಲಿ ತಪ್ಪು ಎಸಗಿರುವಂತಹ ವ್ಯಕ್ತಿ ವಿರುದ್ಧ ಶಿಕ್ಷೆ ಆಗಲೇಬೇಕು ಈ ಮಾತ್ರ ಜೆ ಡಿ ಎಸ್ನವರು ಹೇಳಿದ್ದಾರೆ ಈ ಮಾತ್ರ ಬಿ ಜೆ ಪಿಯವರು ಹೇಳಿದ್ದಾರೆ ಈ ಮಾತ್ರ ಕಾಂಗ್ರೆಸ್ನವರು ಪ್ರತಿಪಾದಿಸ್ತಾ ಇದ್ದಾರೆ ಆದರೆ ಅದರ ಆಚೆಗೆ ಇರುವಂಥದ್ದು ನೀವು ವಿಡಿಯೋವನ್ನು ಹರಬಿಟ್ರಿ ಅಂತ ಹೇಳ್ಕೊಂಡು ಕಾಂಗ್ರೆಸ್ ಮೇಲೆ ಬಿಜೆಪಿ ಮತ್ತು ಜೆ ಡಿ ಎಸ್ನವರು ಹೇಳ್ತಿದ್ದಾರೆ ನೀವು ನಿಮ್ಮವರು ಮಾಡಿರೋದು ಏನು ಕೆಲಸ ಅನ್ನುವಂಥದ್ದನ್ನು ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಾ ಇದ್ದಾರೆ ವಿಚಾರ ಇರುವಂಥದ್ದು ಮುಖ್ಯವಾಗಿ ಆರಂಭ ಆಗುವಂಥದ್ದು ಎಲ್ಲಿಂದ ಅಂತ ಹೇಳಿದರೆ ವಿಡಿಯೋ ಮಾಡ್ದಲ್ಲಿಂದೇನೆ ವಿಡಿಯೋ ರೆಕಾರ್ಡ್ ಮಾಡ್ದಲ್ಲಿಂದೇನೆ ಆರಂಭ ಆಗುವಂಥದ್ದು ನಂತರ ಅದರ ಮುಂದುವರೆದ ಭಾಗಗಳು ಇದು ವಿಡಿಯೋ ಹರಿದಾಡ್ದಲ್ಲಿವರೆಗೆ ಆದರೆ ಮಹಿಳೆಯರ ಮುಖಗಳನ್ನ ಮಾತ್ರ ಇಲ್ಲಿ ಕಾಣುತ್ತೆ ಒಂದು ಪ್ರಶ್ನೆಯನ್ನು ಒಬ್ರು ಕೇಳಿದ್ರು ಒಬ್ರು ಹಿರಿಯ ನಾಯಕ ಕೇಳಿದ್ರು ಅಲ್ಲಿ ಪ್ರಜ್ವಲ್ ಮುಖ ಎಲ್ಲಿದೆ ಅಂತ ಕೇಳಿದ್ರು ನೋಡಿ ಯಾವ ಮನಸ್ಥಿತಿಗೆ ನಾವು ತಲುಪಿದೀವಿ ಅಂತ ಹೇಳಿದ್ರೆ ಯಾವ ಪರಿಸ್ಥಿತಿಗೆ ನಾವು ತಲುಪಿದೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ಇರುವಂತ ಸೂಕ್ಷ್ಮತೆಗಳು ಕೂಡ ಮರೆಯಾಗ್ತಾ ಇದ್ದಾವೆ ಬಹುಶಃ ಸಮಾಜದಲ್ಲೂ ಕೂಡ ಈ ಸೂಕ್ಷ್ಮತೆ ಮರೆಯಾಗಲಿ ಅಂತ ಹೇಳಿ ಕೆಲವರು ಬಯಸಿದಂತೆ ಕಾಣ್ತಾ ಇದೆ ಆದ್ರೆ ನಮ್ಮ ಸಮಾಜದಲ್ಲಿ ಇಂಥದ್ದನ್ನ ಪ್ರಶ್ನಿಸುವಂತಹ ಮನಸ್ಥಿತಿ ಇದ್ದೇ ಇರುತ್ತೆ ಅನ್ನೋ ನಂಬಿಕೆ ನನ್ನಲ್ಲಂತೂ ಇದ್ದೇ ಇದೆ ನಾನು ಚರ್ಚೆ ಮುಂದುವರ್ತೀನಿ ಜನರ ಪ್ರಶ್ನೆಗಳ ಮೂಲಕವಾಗಿ ನಾನು ಹಾಸನ ಕ್ಷೇತ್ರದವಳೆ ಹುಟ್ಟಿ ಬೆಳೆದದ್ದು ಬಟ್ ನಾನು ಹೇಳೋದೇನು ಗೊತ್ತಾ ನಿಮ್ಮ ರಾಜಕೀಯ ಏನಾದರೂ ಮಾಡ್ಕೊಳ್ಳಿ ಈ ರಾಜಕೀಯ ಟೈಮಲ್ಲಿ ಮಕ್ಕಳನ್ನೇ ಯಾಕೆ ತರ್ತೀರಿ ನಾನು ಹಾಸನಲ್ಲಿ ನೋಡಿದ್ದೇನೆ ಅವ್ರ ಬಗ್ಗೆ ಅಥವಾ ದೇವೇಗೌಡರ ಮನೆಯವ್ರ ಮನೆ ಬಗ್ಗೆ ಹೇಳೋದಾದರೆ ಸಾಕಷ್ಟು ವಿಷಯಗಳಿದೆ ಅದನ್ನೆಲ್ಲ ತಗೊಳ್ಳಿ ಅಥವಾ ಅಧಿಕಾರಿ ಹತ್ರ ಕೆಟ್ಟದಾಗಿ ಬಿಹೇವ್ ಮಾಡಿದ್ದು ಈ ಎಲ್ಲ ಇದನ್ನು ನೋಡ್ತಾ ಇದ್ದೇವೆ ಆದರೆ ಹೆಣ್ಣು ಮಕ್ಕಳನ್ನು ಯಾಕೆ ತಂದು ಹೆಣ್ಣು ಮಕ್ಕಳನ್ನ ನಗ್ನ ಮಾಡಿ ನಿಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತೀರಾ ಅದು ನನ್ನ ಪಾಯಿಂಟ್ ನಂದಿನಿ ಭಂಡಾರ್ಕರ್ ಅಂತ ಆ್ಯಕ್ಚುಲಿ ನಾನು ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ ಜಿಲ್ಲಾಧ್ಯಕ್ಷರು ನಟರಾಜ್ ಜಿನ ನೀವು ನನಗೆ ಹೇಳಿ ಒಂದು ವಿಡಿಯೋ ಕ ಆಡಿಯೋ ರಿಲೀಸ್ ಆಗಿದೆ ಡಿ ಕೆ ಶಿವಕುಮಾರ್ ಆ್ಯಂಡ್ ಇವ್ರು ಮಾತಾಡಿರೋದು ಶಿವರಾಮೇಗೌಡರು ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಕರ್ಕೊಂಬನ್ನಿ ನಿಮ್ಗೆ ಏನು ಬೇಕು ಹೆಲ್ಪ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ದಟ್ ಈಸ್ ಡಿ ಕೆ ಶಿವಕುಮಾರ್ ವಾಯ್ಸ್ ಕ್ಲಿಯರ್ಲಿ ವಿಸಿಬಲ್ ಮತ್ಲಬ್ ಆಡಿಬಲ್ಲು ಅದಕ್ಕೆ ನಿಮ್ಮ ಆನ್ಸರ್ ಏನಿರುತ್ತೆ ನೀವು ಹೇಳಿದ್ರೆ ಅಲ್ಲ ಬಿ ಜೆ ಅವರೇ ಮಾಡಿರ್ಬೋದು ಕಾಂಗ್ರೆಸ್ ಅವ್ರು ಮಾಡೇ ಇಲ್ಲ ಅಂತ ಅದಕ್ಕೆ ಇವಾಗ ಏನು ಆನ್ಸರ್ ಕೊಡ್ತೀರಾ ನರೋಜ್ ಗೌಡ್ರೆ ಒಂದು ಪ್ರಶ್ನೆ ಮಹಿಳೆಯ ವಿಚಾರವನ್ನೇ ಇಟ್ಕೊಂಡು ಯಾವ ಕಾರಣಕ್ಕಾಗಿ ಇಲ್ಲಿ ಇವೆಲ್ಲವೂ ಕೂಡ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾಗರಭವಿಂದ ಬಂದಂತ ಅವ್ರ ಮಹಿಳೆಯರ ಪ್ರಶ್ನೆಗೆ ಸಿ ಒಂದು ಇಲ್ಲಿ ಮಹಿಳೆಯರ ವಿಚಾರವನ್ನು ಇಟ್ಕೊಂಡು ಯಾರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ನನ್ಗೆ ಅನಿಸ್ತಾ ಇಲ್ಲ ಆದ್ರೆ ಈ ಒಂದು ದೊಡ್ಡ ಗಂಭೀರವಾದ ಪ್ರಕರಣ ಆಗಿದೆ ದೊಡ್ಡ ಗಂಭೀರವಾದ ಪ್ರಕರಣ ಅಂದರೆ ಅಗಣಿತ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಗಣಿತ ವಿಡಿಯೋಗಳು ಶೇಖರಣೆ ಆಗಿದೆ ಅದನ್ನ ಒಬ್ಬ ಆರೋಪಿ ರೆಕಾರ್ಡ್ ಮಾಡಿದ್ದಾನೆ ಆತ ಅತ್ಯಾಚಾರ ಮಾಡಿದ್ದಾನೆ ದೌರ್ಜನ್ಯ ಮಾಡಿದ್ದಾನೆ ಆ ಪ್ರಕರಣ ಬೆಳಕಿಗೆ ಬಂದಿದೆ ಬೆಳಕಿಗೆ ಬಂದಿರೋದು ಯಾವ್ದಾದ್ರು ಆಗಿರ್ಲಿ ಆಗಿರಲಿ ಆದ್ರೆ ಯಾರು ಆತನ್ ಮಾಡಿದ್ನಲ್ಲ ಆ ಪ್ರಕರಣವನ್ನ ತಾಕಿ ಕಂತಿಕ್ ತೆಗೆದುಕೊಂಡು ಹೆಂಗೆ ಒಂದು ಮಹಿಳೆಯರ ಘನತೆಯನ್ನ ಕಾಪಾಡ್ಬೇಕು ಸಾಂತ್ವನ ಅವ್ರಿಗೆ ಹೇಳ್ಬೇಕು ಯಾರ್ಯಾರು ದೌರ್ಜನ್ಯಕ್ಕೊಳ್ಗಾದ್ರೋ ಅವ್ರಿಗೆ ಸಾಂತ್ವನ ಹೇಳ್ಬೇಕು ಸರ್ಕಾರ ಸಹಾಯ ಹಸ್ತ ಚಾಚಿಸ್ಬೇಕು ಒಂದು ಇನ್ನೊಂದು ಯಾರು ಆರೋಪಿ ಇದಾನೋ ಆತನಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಅದಕ್ಕೆ ತನಿಖೆ ಆಗಬೇಕು ಅದಕ್ಕೆ ಎಸ್ ಐ ಟಿ ಆಗಿರುವಂಥದ್ದು ಆದ್ರೆ ಈ ಸಮಯದಲ್ಲಿ ಯಾರು ಈಗ ಅದನ್ನ ಡಿಫೆಂಡ್ ಮಾಡ್ಲಿಕ್ಕೆ ಯಾರು ಬರ್ತಾ ಇದ್ದಾರೆ ಡಿಫೆಂಡ್ ಮಾಡ್ಲಿಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ಬರ್ತಾ ಇದ್ದಾರೆ ಏನಂತ ಮಾತಾಡ್ತಾ ಇದ್ದಾರೆ ಇಲ್ಲ ಇಲ್ಲಿ ಲೋಪ ಆಗಿದೆ ಅಲ್ಲಿ ಲೋಪ ಆಗಿದೆ ಸಬ್ಸಿಡಿ ಸಬ್ಸಿಡಿರಿ ಅದು ಎರಡನೇ ಸೆಕೆಂಡರಿ ಅದು ಆ ತರ ಎಲ್ಲ ಲೋಪ ಆಗಿದ್ರೆ ಅಥವಾ ಅದು ಯಾರನ್ನ ಹಂಚಿದ್ರೆ ಅವ್ರ ಮೇನು ತನಿಖೆ ಆಗುತ್ತೆ ಅವ್ರ ಮೇನು ಶಿಕ್ಷೆ ಆಗುತ್ತೆ ಆದರೆ ಏನು ಯಾರು ಮೂಲ ವಿಷಯ ಏನು ಮೂಲ ಪ್ರಕರಣ ಏನು ಆ ಗಂಭೀರವಾದ ಪ್ರಕರಣವನ್ನ ನೀವು ಡೈಲ್ಯೂಟ್ ಮಾಡಲಿಕ್ಕೆ ಅದನ್ನ ಕಂಡಮ್ ಮಾಡಿ ಅವ್ನಿಗೆ ಶಿಕ್ಷೆ ಆಗಕ್ಕೆ ನೀವು ನಿಮ್ಗೆ ಆಸ್ಪದ ಏನಂದ್ರ ನೀವು ಆತ ಇಲ್ಲಿವರೆಗೂ ಮತ್ತೊಮ್ಮೆ ಚುನಾವಣೆ ಇಲ್ಲಿ ಆಸ್ಪದ ಮಾಡ್ಕೊಟ್ಟಿದ್ರೆ ಗೊತ್ತಿದ್ದು ಗೊತ್ತಿದ್ದು ಅಂತ ಹೇಳಿ ಅವ್ರ ಮೇಲೆ ಆರೋಪ ಬರ್ತಾ ಇದೆ ಮೇಲೆ ಬಿಜೆಪಿ ಮತ್ತೆ ಜೆಡಿಎಸ್ ಮೇಲೆ ಆ ಗಂಭೀರವಾಗಿ ಎರಡನೇ ವಿಷಯದಲ್ಲಿ ಎರಡನೇ 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 ವಿಷಯದಲ್ಲಿ 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 ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರು ಶಿವರಾಮೇಗೌಡರು ಮಂಡ್ಯ ಭಾಗದ ಅಲ್ಲಿ ಸಂಸದರಾಗಿದ್ರು ಬಿಜೆಪಿಯ ನಾಯಕರಾಗಿದ್ರು ಅವರು ಅಲ್ಲಿನ ಯಾರು ಇದ್ದಾನೆ ಬಿಜೆಪಿ ನಲ್ಲಿ ಆ ನಾಯಕ ಒಳೆ ನರಸಿಬ್ ನಾಯಕನ ಜೊತೆ ಮಾತಾಡಿಸಿದ್ರೆ ನಾನು ಒಳಗೆ ತಪ್ಪೇನು ನನ್ಗೆ ಕಾಣಿಸಿಲ್ಲ ಅದೇನೋ ಮಾಹಿತಿ ಇದ್ರೆ ಮಾತಾಡಿಸಿದ್ರೆ ತಪ್ಪೇನು ಕಾಣಿಸಿಲ್ಲ ನಮ್ಗೆ ಮಾತಾಡಿ ಅದ್ರೊಳಗೆ ಏನೋ ಲೋಪ ಇದ್ರೆ ಯಾಕಂದ್ರೆ ಇದೆಲ್ಲಾ ಬಿಡುಗಡೆ ಆಗಿ ಎಸ್ ಐ ಟಿ ಆಗಿ ತನಿಖೆ ಆಗ್ಬೇಕಾದ್ರೆ ಆ ಒಳಪರ ಹೊಳೆ ನಾಯಕ ಮಾನ್ಯ ಡಿ ಕೆ ಶಿವಕುಮಾರ್ ಜೊತೆ ಮಾತಾಡಿಲ್ಲ ಒಂದ್ ನಿಮಿಷ ಅದೇನ್ ಮಾತಾಡಿದಾನೆ ಸಂಪೂರ್ಣವಾಗಿ ಬಹಿರಂಗ ಮಾಡ್ಲಿ ಆತ ಆತ ಬಹಿರಂಗ ಮಾಡ್ಲಿ ಸಂಪೂರ್ಣವಾಗಿ ಏನ್ ಮಾತಾಡಿದೀವಿ ನಾವು ಏನ್ ವಿಷಯ ಅಂತ ಅದರೊಳಗೂ ಏನಾದ್ರು ತಪ್ಪಿದ್ರೆ ಅದನ್ನ ಕೂಡ ಎಸ್ ಐ ಇನ್ಕ್ಲೂಡ್ ಮಾಡ್ಕೊಳ್ಳಿ ಪ್ರಸಾದ್ ಅವ್ರೆ ನಾನು ಒಂದ್ ಎರಡ್ ನಿಮಿಷ ಒಬ್ಬ ಮಹಿಳೆಯಾಗಿ ಮಾತಾಡ್ತೀನಿ ಛಾಯಾ ಅವರು ಮೇಡಮ್ ಏನ್ ಪ್ರಶ್ನೆ ಕೇಳಿದ್ರು ಅದು ನಮ್ಮ ದಿನ ಜೀವನದ ಒಂದು ಕತೆ ಏನು ಅಂದ್ರೆ ಒಬ್ಬ ಮಹಿಳೆಯಾಗಿ ಯಾವುದೇ ಒಂದು ಗೊಂದಲದಲ್ಲಿ ನಮ್ಮ ಹೆಸರಿನ ಕೊಗ್ಗು ಮಾಡೋದ್ರಲ್ಲೇನೆ ಒಂದು ದೊಡ್ಡ ಈ ಸಮಾಜ ನೀವು ಏನ್ ಹೇಳಿದ್ರಲ್ಲ ಶುರು ಮಾಡಿದ್ರಲ್ಲ ಸಮಾಜ ಎಲ್ಲಿಗೆ ಬಂದಿದೆ ಅಂತ ಅದು ಡೆಫಿನೆಟ್ ಆಗಿ ನಿಜ ಈ ಪ್ರಕರಣದಲ್ಲಿ ನಟರಾಜ್ ಗೌಡರಿಗೆ ಕಾಂಗ್ರೆಸ್ಗೆ ಅನಿಸದೇ ಇರಬಹುದು ಇದರಲ್ಲಿ ರಾಜಕೀಯ ನಡೀತಿದೆ ಅಂತ ಇದು ಹಂಡ್ರೆಡ್ ಪರ್ಸೆಂಟ್ ರಾಜಕೀಯ ನಡೀತಿದೆ ಈ ರಾಜಕೀಯದಲ್ಲಿ ಮಹಿಳೆಯರಿಗೆ ಯಾವುದೇ ಆದಂತಹ ನ್ಯಾಯ ಸಿಕ್ತಿಲ್ಲ ಇದು ಒಂದು ಎಂಟರ್ಟೈನ್ಮೆಂಟ್ ಇದು ಒಂದು ದಿನಾಂದಿನ ದಿನ ಚರ್ಚೆ ಆಗ್ತಾ ಇದೆ ಹೊರತು ಅದ್ರ ಬೇಕಾಗಿರುವಂತಹ ಸ್ಟೆಪ್ಸ್ ಆಗ್ತಾ ಇಲ್ಲ ಅಂಡ್ ನಾನು ಏನು ಯಾವುದು ಈ ವಿಷಯದಲ್ಲಿ ಎಲ್ಲಿ ನಮಗೆ ಅದು ಮನಸ್ಥಿತಿಗೆ ಬಹಳ ನೋವಾಗುತ್ತೆ ಅಂದ್ರೆ ಅಲ್ಲಿರುವಂತಹ ಮಹಿಳೆಯರು ಎಷ್ಟೇ ಆಗಿರ್ಬೋದು ಎಷ್ಟೇ ಜನ ಇರ್ಬೋದು ಒಬ್ರು ಮಹಿಳೆ ಇರ್ಬೋದು ನಾನೂರು ಮಹಿಳೆ ಇರ್ಬೋದು ಅವರಿಗೆ ಆ ಒಂದು ಜಸ್ಟಿಸ್ ಸಿಗತ್ತೆ ಅಂತ ಒಂದು ಭರವಸೆ ಇದೆಯಲ್ಲ ಅದು ನಮ್ ಸರ್ಕಾರ ಕೊಡಕ್ ಆಗ್ತಾ ಇಲ್ಲ ಒಂದ್ ನಿಮಿಷ ಯಾವ್ದಾದ್ರೂ ಮಹಿಳೆ ತನ್ನ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಸಕ್ಸೀಡ್ ಆದ್ರೆ ಆ ಮಹಿಳೆ ಬಗ್ಗೆ ಏನು ಹೇಳೋದು ಸಕ್ಸೀಡ್ ಆಗ್ಲಿಲ್ಲ ಅಂದ್ರೆ ಇಂತಹ ಒಂದು ಪವರ್ಫುಲ್ ಸಿಚುವೇಶನ್ ನಲ್ಲಿ ಹೋಗಿ ಯಾವ್ದಾರ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಅಂತಹ ಸಮಾಜದಲ್ಲಿ ಬದುಕಿದೀವಿ ನಾವು ಇಂತಹ ಸಮಾಜದಲ್ಲಿ ನಾವು ಒಂದು ಬಾರಿ ಯೋಚನೆ ಮಾಡ್ಕೊಂಡು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಯೋಚನೆ ಮಾಡೋಕ್ಕಿಂತ ಮುಂಚೆ ಈ ರಾಜಕೀಯ ಏನ್ ರಾಜಕೀಯ ಮಹಿಳೆಯರ ಮುಖವನ್ನು ಬ್ಲರ್ ಮಾಡಿದೆ ನಿರ್ಭಯ ಕೇಸ್ ಆದ ನಂತರ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು ಅಂದ್ರೆ ಯಾವುದೇ ಆದಂತಹ ವಿಕ್ಟಮ್ ಯಾಕೆಂದ್ರೆ ಆ ಮಾರಲ್ ಆ ಹೆಡ್ಏಕ್ ಇದೆಯಲ್ಲ ಇನ್ನು ಓಹೋ ಮಹಿಳೆ ಅಂದ್ರೆ ಬಹಳಷ್ಟು ನಾವು ಏನು ಹೇಳಬಾರದು ಅನ್ನೋದು ಅದನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾ ಮಾಡುತ್ತಿದ್ದಾರೆ ನಿರ್ಭಯ ಕೇಸಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳಿತು ಇವ್ರದ್ದು ಯಾರೋ ವಿಷಯ ಇಲ್ಲಿ ಆಗಿರೋ ಪ್ರಕರಣದ ವಿಷಯ ಗಂಭೀರತೆ ಅರ್ಥ ಮಾಡಿಕೊಂಡಿಲ್ಲ ಅರ್ಥ ಮಾಡ್ಕೋಬೇಕು ಆ ಯಾವ ಆರೋಪ ಇದಾನೆ ಅವನೇ ಬಿಜೆಪಿ ನಾಯಕರು ಒಬ್ರು ಆರೋಪಿ ಈ ಒಂದು ಕೆಟ್ಟ ಕ್ರೂರ ಕೆಲಸ ಮಾಡಿರುವಂತಹ ಆರೋಪಿ ಶಿಕ್ಷೆಗೆ ಬಂದೇ ಬರ್ತಾರೆ ಅದು ಬಿಟ್ಟು ಯಾರು ಈ ಪೆನ್ ಡ್ರೈವ್ ಹಂಚಿದಾರೋ ಮಹಿಳೆಯರ ಅವರ ಅವರ ಮಾನ ಒಂದು ತಕ್ಕ ಶಿಕ್ಷೆ ನಿಮ್ಮ ನ್ಯೂಸ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ